ఒక్కవనోడు వడంతరా కైచిగల ఒక్క వైత్య మిషింగ్ కడ ఎలా వీ వడతానోడా ఏయ్ ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮಧು ಸಂಕಲ್ ತುಂಬ ಜನ ಕೇಳ್ತಾ ಇದ್ರಲ್ಲ ಚಿಲ್ಲಿ ಪ್ಲೇಟ್ ತೋರಿಸಿ ಚಿಲ್ಲಿ ಪ್ಲೇಟ್ ತೋರಿಸಿ ಅಂತ ಹೇ ಧ್ರುವ ಯಾವಲ್ಲಕ್ಕೆ ಬಂದಿ ನಾವು ಟರ್ಕಿ ಅಕ್ಕ ಹಂಗೆ ಮಾಡಬಾರ್ದು ಅಕ್ಕ ಹಂಗೆ ಮಾಡಬಾರ್ದು ಯಾವಲ್ಲಕ್ಕೆ ಬಂದಿವಿ ಸ್ಕೂಲು ಹ್ಞೂ ನನಗೆ ಇವತ್ತಿಂದ ದಸರಾ ರಜಾ ಸ್ಕೂಲ್ ರಜೆ ಎಷ್ಟು ದಿನ ಗೊತ್ತಿಲ್ಲ ಸ್ಕೂಲಿಗೆ ಅದಕ್ಕೆ ಹೋಗಿ ಸ್ಕೂಲ್ ರಜೆ ಇದೆ ಅಂತ ಗೊತ್ತಿಲ್ಲ ಬನ್ನಿ ತೋರಿಸಿ ನೀಟಾಗಿ ಚಿಲ್ಲಿ ಪ್ಲಾಟು ಏನು ಮಾಡ್ತಾ ಇದ್ರೆ ಅಂದರೆ 8 ಗಂಟೆ ಕರೆಂಟ್ ಬರ್ತಾ ಇವಾಗ ನೀರು ಕಟ್ತಾ ಇದ್ದಾರೆ ಆಮೇಲೆ ಗೊಬ್ಬರನೇ ಬಿತ್ತಿರಲಿಲ್ಲ ಆರ್ಗ್ಯಾನಿಕ್ ಡಿ ಎ ಪಿ ಹಾಕ್ತಾ ಇದ್ದೀನಿ ಇವತ್ತಿಗೆ ಒಂದು ಸತಿನೂ ಗೊಬ್ಬರ ಹಾಕಿರಲಿಲ್ಲ ಇದು ನೇಪಿಯರ್ ಇಲ್ಲಿ ಅಂದರೆ ಒಂದು ಸ್ವಲ್ಪ ಒಂದು ಕಾಲು ಎಕರೆ ಅಷ್ಟು ನೇಪಿಯರ್ ಹಾಕಿದ್ವಿ ಇದು ತೆಗ್ಗು ನೀರು ನಿಲ್ಲುತ್ತಲ್ಲ ಇದು ತುಂಬ ಉದ್ದ ಇದೆ ನೋಡ್ರಿ ಜಮೀನು ತೋರಿಸಿ ಇದು 7.25 ಎಕರೆ ಇದೆ 7.5 ಎಕರೆ ಆಗುತ್ತೆ ಇದರಲ್ಲಿ ಮುಂಚೆ ದಾಳಿಂಬೆ ತೋಟ ಇತ್ತು ಹೋದ ಇಯರು ಈ ಸತಿ ಜನವರಿಗೆ ಎಲ್ಲ ಕ್ಲೀನ್ ಮಾಡಿ ಮೆಣಸಿನ ಗಿಡ ಹಾಕಿದ್ದೀವಿ ಇಲ್ಲಿದೆ ನೋಡ್ರಿ ದಾಳಿಂಬೆ ಕುರುವು ದಾಳಿಂಬೆ ಗಿಡ ಇತ್ತು ನೋಡ್ರಿ ಇನ್ನೊಂದು 9 ವರ್ಷ ಬಂತು ದಾಳಿಂಬೆ ಪರವಾಗಿಲ್ಲ ಒಂದು ಆ್ಯಾವ್ರೇಜಾಗಿ ಬಂತು ಗಿಡ ಭಾಳ ಹೋಗ್ಬಿಟ್ಟು ಡೈಬ್ಯಾಕಿಗೆ ಆಮೇಲೆ ನಾನು ಸೆಲೆಕ್ಷನ್ ಗಿಡ ಏನು ತೊಗೊಂಬಂದಿದ್ದೆನಲ್ಲ ಈ ಪ್ಲಾಟಿಗೆ ಹಾಕ್ಬೇಕಾದ್ರೆ ರಾಂಗ್ ಸೆಲೆಕ್ಷನ್ ಮಾಡಿದ್ದೆ ಚೆನ್ನಾಗಿರ್ತಕ್ಕಂಥ ಗಿಡ ತಂದಿರಲಿಲ್ಲ ಇಲ್ಲಿದೆ ನೋಡಿ ಈ ಥರ ಇದೆ ಒಂದಿಷ್ಟು ಮಠ ಬೆಳೆದಿದ್ದಾವೆ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಏನು ತೊಂದರೆ ಅಂದರೆ ಇವಾಗ ಹೊಗೆ ಮಂಜು ಇಬ್ಬನಿ ಜಾಸ್ತಿ ಹೊಗೆ ಮಂಜು ಜಾಸ್ತಿ ಇದೆ ಇದಕ್ಕೆ ಏನಾಗುತ್ತೆ ಫ್ಲವರ್ ಡ್ರಾಪ್ ಆಗುತ್ತೆ ಇಲ್ಲಾಗಿದೆ ನೋಡಿ ಫ್ಲವರ್ ಡ್ರಾಪ್ ಇದು ಮೇಲೋ ಫೀಮೇಲೋ ಗೊತ್ತಿಲ್ಲ ಫ್ಲವರ್ ಡ್ರಾಪ್ ಆಗಿದೆ ಕಾಯಿನು ಬಿಟ್ಟಿದ್ದಾವೆ ಚೆನ್ನಾಗೇ ಬಿಟ್ಟಿದ್ದಾವೆ ಕಾಯಿನು ಅದೇ ಇಲ್ಲಿ ಕೊಳೆ ರೋಗ ಇದೆ ಅದು ಇದಕ್ಕೆ ಏನು ಮಾಡಬೇಕು ಅದೇ ಆರ್ಗ್ಯಾನಿಕ್ ಮಾಡೋಣಂತಲೇ ಇದ್ದೀನಿ ಆಲ್ಮೋಸ್ಟ್ ಅಲ್ಲಿ ಇದನ್ನು ಯಾಕಂದರೆ ಒಣಮೆಣಸಿನ್ಕಾಯಿ ಬೇಡಗಿದ್ದು ಒಣಮೆಣಸಿನ್ಕಾಯಿ ಇದು ತಳಿ ಫಸ್ಟ್ ಒಂದು ರೌಂಡ್ ಈ ಥರದ್ದೆಲ್ಲ ಅರ್ದು ಮಾರಿಬಿಡ್ಬೇಕು ಅದು ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿತ್ತು ಭಾದ್ರವ ನೋಡಿಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಕಾಯಿ ನೋಡಿದೆ ಪೂರ್ತಿ ಸಲ್ಬಿಡಿ ನೋಡಲ್ಲ ಇಲ್ಲಿ ಇಲ್ಲಿ ಬಾ ತೋರ್ಸು ಈ ಕಡೆ ಬರಲಿ ನೋಡ್ರಿ ಆ ಒಬ್ಬಾ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ನೋಡ್ರಿ ಚೆನ್ನಾಗಿದೆ ಚೆನ್ನಾಗೇ ಬಂದಿದೆ ಇದಕ್ಕೆ ಆಲ್ಮೋಸ್ಟ್ ಆಲ್ ಈ ಕೌ ಯೂರಿನ್ ಜೀವಾಮೃತ ಒಂದು 3 ಸತಿ ಹಾಕಿದ್ದೀವಿ ಬಕೆಟಲ್ಲಿ ಇಟ್ಕೊಂಡು ಇದರಿಂದ ಒಂದೊಂದು ಲೀಟ್ರ್ ನಂಗೆ ಸುರುಕಂತ ಹೋಗಿದ್ದಾರೆ ಹಿಂಗೆ ಅದು ಬಿಟ್ಟರೆ ಏನೂ ಹಾಕಿಲ್ಲ ಗೊಬ್ಬರನ ಅಲ್ಲಿ ಇವಾಗ ಗೊಬ್ಬರ ಬಿಚ್ಚಿತ್ತದೆ ಬರ್ರಿ ತೋರಿಸಿ ಹಿಂಗೆ ಉದ್ದಕ್ಕಿದೆ ಅಗಲ ಕಡಿಮೆ ಉದ್ದ ಜಾಸ್ತಿ ಇದೆ ಇದು ಊರ ಪಕ್ಕನೇ ಇರೋದು ಊರ ಪಕ್ಕದಲ್ಲೇ ಇದೆ ಇದು ಇದು ನಮ್ಮದೊಂದು 7.5 ಎಕರೆನೇ ಇದೆ ಈ ಪಕ್ಕದಲ್ಲಿ ಮೆಕ್ಕೆಜೋಳ ಇದೆ ನೋಡ್ರಿ ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ನಮ್ಮ ಕಸಿನ್ ಶ್ರೀನಿವಾಸ್ ಅಂತ ಇದಾರಲ್ಲ ಅವ್ರದ್ದು ಇದು ಅದ್ರ ಪಕ್ಕ ನಮ್ಮ ರಿಲೇಟಿವೆ ಅಂದರೆ ನಮ್ಮ ಫಾದರ್ ಅಮ್ಮ ಇದಾರಲ್ಲ ನಮ್ಮ ಅಜ್ಜಿ ಅವ್ರದ್ದು ಅವ್ರ ತವ್ರ ಮನೆ ಇರೋದು ಅದ್ರ ಪಕ್ಕ ಇನ್ನೊಬ್ರು ನಮ್ಮ ಸಣ್ಣಿಂಗೌಡ್ರ ಅಂತ ನಮ್ಮ ಅಪ್ಪಾಜಿ ತಮ್ಮ ಅವ್ರದ್ದು 7 ಎಕರೆ ಇದು ಒಂದೇ ಬೌಂಡ್ರಿನೇ ಎಷ್ಟು 21 ಎಕರೆ ಇದು ಒಂದೇ ಬೌಂಡ್ರಿನೇ 21 ಎಕರೆ ಇತ್ತು ನಾವು ಡಿವೈಡ್ ಆದಮೇಲೆ ನಮಗೆ 7 ಎಕರೆ ಬಂದಿದೆ ಇದು ನನ್ನ ಸ್ವಂತನೇ ಇದು ಇದು ಸ್ವಂತ ಜಮೀನು ಇದು ನೋಡಿರಿ ಎಲ್ಲ ದಾಳಿಂಬೆ ಕಾಯಿ ಎಲ್ಲ ಇರ್ತಾವ ಚಿಕ್ಕ ಚಿಕ್ಕ ಕಾಯಿ ಎಲ್ಲ ಉದುರಿರ್ತಾವಲ್ಲ ಅದ್ರ ಬೀಜದಿಂದ ಎಲ್ಲ ಗಿಡ ಉಟ್ಕೊಂಡ ನೋಡ್ರಿ ಮತ್ತು ಇದಕ್ಕೆ ದಾಳಿಂಬೆನ ಮಾಡಬೇಕು ಇದು ಒಂದು 2 ವರ್ಷ ಬೇರೆ ಬೆಳೆ ಬೆಳೆದು ದಾಳಿಂಬೆ ಬೆಳೆದ್ರೆ ಒಳ್ಳೆಯದು ಈ ಡೈಬ್ಯಾಕು ಅದು ವಿಲ್ಟು ಆಮೇಲೆ ಬ್ಯಾಕ್ಟೀರಿಯಾ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅದಕ್ಕೆ ಒಂದು 2 ಬೆಳೆ ಈ ಥರ ಏನಾದರೂ ಚೆನ್ನಾಗಿ ಬೆಳಿಬೇಕು ಒಂದು 2 ಬೆಳೆ ನೀರು ಕಟ್ಟಿ ಚೆನ್ನಾಗಿ ಬೆಳೆದ್ರೆ ನೆಕ್ಸ್ಟ್ ಇಯರ್ ಮತ್ತು ನೀವು ದಾಳಿಂಬೆ ಹಾಕ್ಬೋದು ಏನು ತೊಂದರೆ ಇಲ್ಲ ಇನ್ನು ಇವಾಗ ಬಿಗಿನಿಂಗ್ ಇನ್ನು ಇವಾಗ ಎಷ್ಟು ಒಂದು 2.5 ತಿಂಗಳೇನಾಗೈತೆ ಅಷ್ಟೇ ಇದು ಮೆಣಸಿನ ಗಿಡ ಹಾಕಿ ಇನ್ಮೇಲಿಂದನೇ ಸ್ಟಾರ್ಟ್ ಅಲ್ಲ ಈಗ ಚಿಕ್ಕ ಚಿಕ್ಕ ಚೆನ್ನಾಗಿದೆ ಕಾಯಿ ಇದೆಲ್ಲ ನೋಡ್ರಿ ಚೆನ್ನಾಗಿದೆ ಚಿಕ್ಕ ಚಿಕ್ಕದು ಕಡ್ಡಿ ಇದು ದಪ್ಪ ಬರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಇದು ಬೀಜನೇ ಎಷ್ಟು 900 ರೂಪಾಯಿ ಒಂದು ಕೆ ಜಿ ಮೆಣಸಿನ್ಕಾಯಿ ಅದನ್ನು ಬೀಜ ತೆಗೆದು
ಸೋಸಿ ಅದನ್ನ ಬೀಜನ ಬಿತ್ತಿರೋದು, ಎತ್ತಿಂದ ಬಿತ್ತಿರೋದು ಇದು. ಕೈಯಿಂದ ಊರಿಸ್ಬೇಕಾಯ್ತು ಆ್ಯಕ್ಚುಲಿ. ನನಗೂ ಫಸ್ಟ್ ಅಲ್ಲ, ನಾನು ಮಾಡಿರಲಿಲ್ಲ ಮುಂಚೆ. ನಾನು ಬರೀ ದಾಳಿಂಬೆ ಬೆಳೀತಾ ಇದ್ದೆ ಮುಂಚೆ. ಅವಾಗ 2009 ಮೆಕ್ಕೆಜೋಳ, ಈರುಳ್ಳಿ ಈ ಥರ ಒಂದು 2 ವರ್ಷ ಬೆಳೆದೆ. ಅದಾದ್ಮೇಲೆ ಫುಲ್ ದಾಳಿಂಬೆಗೆ ನಿಂತ್ಕೊಂಡೆ ನಾನು. ಇವಾಗ ಮತ್ತೆ ಖಾಲಿ ಬಿಡೋಕ್ಕಾಗಲ್ಲ ಜಮೀನು, ಏನಾದರೂ ಮಾಡೋಣ ಅಂತ ಚಿಲ್ಲಿ ಮಾಡಿದೆ. ಚೆನ್ನಾಗಿ ಬಂದಿದೆ ಚಿಲ್ಲಿ. ನೀಪೇ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ನೀಪೇ, ತುಂಬ ಚೆನ್ನಾಗಿ ಬಂದಿತ್ತು ನೀಪ. ಅದೇ ನಾವು ಹಸುಗಳಿದಾವಲ್ಲ, ಜಾಗ ಹಾಕಿ ವೇಸ್ಟ್ ಮಾಡಬೇಕು. ನೀರು ನಿಂತೆಲ್ಲ ಹಾಳಾಗಿ ಹೋಗುತ್ತೆ, ಅದಕ್ಕೆ ಆ ಪ್ಲೇಸ್ನ ಮುಳುಗಬಾಕಿದ್ವಿ. ಬಾ ಇಲ್ಲಿ ಜಾಗ ವೇಸ್ಟು. ಔಷಧಿ ಹೊಡಿಬೇಕಾದ್ರೆ ಟ್ಯಾಕ್ಟ್ರ್ ಅಡ್ಡಾಡಕ್ಕೆ ಬಿಟ್ಕೊಂಡಿದ್ದೀವಿ ಇದನ್ನ. ಉದ್ದ ಜಾಸ್ತಿ ಆಗತ್ತಲ್ಲ, ಟ್ಯಾಕ್ಟ್ರ್ ಅಡ್ಡಾಡ್ಲಿಕ್ಕೆ ಬಿಟ್ಕೊಂಡಿವಿ. ಆ ಕಡೆ ಎಲ್ಲ ಚೆನ್ನಾಗೈತೆ, ಎಲೆ ಮೇಲೆಲ್ಲ ಇಲ್ಲಿದೆ ನೋಡ್ರಿ ಇಬ್ಬನಿ. ಇದೇ ಕಾಯಿ ಡ್ರಾಪ್ ಆಗೋಕ್ಕೆ, ಹೂವೆಲ್ಲ ಡ್ರಾಪ್ ಆಗ್ಬಿಡ್ತಿದ್ದೀವಿ. ಇವತ್ತು ಬಿದ್ದಿದೆ, ಇವತ್ತು ಜಾಸ್ತಿ ಆಯ್ತು ಫಾಗು. ಮತ್ತೆ ಇದೇನಾಗಿತ್ತು ಅಂದರೆ, ಈ ಸಗಣಿ ಗೊಬ್ಬರ ಹಾಕ್ತಿವಲ್ಲ ನಮ್ಮ ದಾಳಿಂಬೆ ತೋಟಕ್ಕೆ ಹಾಕ್ತಿಲ್ಲ, ಅದೇ ಥರನೇ ಇದಕ್ಕೂ ಸಗಣಿ ಗೊಬ್ಬರ ಹಾಕಿರೋದು. ಸಿಕ್ಕಾಬಟ್ಟೆ ಕಸು ಇದಾವಲ್ಲ, ಏನೇನೋ ಹಾಕಿಲ್ಲ. ಬೆಡ್ ಮಾಡಿದ್ವಲ್ಲ, ಬೆಡ್ ತೊಗೊಂಡು ಬರೀ ಸಗಣಿ ಗೊಬ್ಬರನೇ ಇತ್ತು. ಇದು ಆ್ಯಕ್ಚುಲ್ ಬ್ಲ್ಯಾಕ್ ಸಾಯಿಲ್ ಇದು ನೋಡ್ರಿ, ಇದೆಲ್ಲ ಹಿಂಗೆ ಬ್ಲ್ಯಾಕ್ ಸಾಯಿಲ್. ಧ್ರುವ ಯಾವ ಸಾಯಿಲ್ ಇದು, ಯಾವ ಸಾಯಿಲ್ ಅಂತಾರೆ ಇದಕ್ಕೆ? ಮಾತಾಡಲ್ಲ ಸರಿಗೆ ಅಲ್ಲ ದಡ್ಡ ನೀನು. ಇದು ನೋಡ್ರಿ, ಮಳೆ ಇಲ್ದಿಕ್ಕೆ ಈ ವರ್ಷ ಏನು ಬೆಳೆನೇ ಇಲ್ಲ. ವರ್ಜಮೀನಲ್ಲಿ ಏನು 1 ರೂಪಾಯಿನೂ ದುಡ್ಡು ಹಾಕ್ತಿಲ್ಲ ಯಾರಿಗೂ ಅಲ್ಲ. ಏನು ಖರ್ಚು ಮಾಡಿದ ಖರ್ಚು ವಾಪಸ್ ಬರಲ್ಲ ಈ ಸತಿ. ಮತ್ತು ನೆಕ್ಸ್ಟ್ ಇದಕ್ಕೆ ಚಿಲ್ಲಿನೇ ಹಾಕೋದು. ಈ ಥರ ಲೈನ್ ಮಾಡ್ತೀನಿ, ಈ ಥರ ಮಾಡಿದ್ದೀನಲ್ಲ ಲೈನು ಇಲ್ಲ. ಈ ಥರ ಮಾಡಿ ನೀಟಾಗಿ ಊರಿಸ್ಬಿಟ್ಟು ಕೈಯಿಂದ ಮಾಡಬೇಕು ನೀಟಾಗಿ. ತಂತಿ ಎಲ್ಲ ಕಟ್ಟಿ ದಾಳಿಂಬೆಗೆ ಹೆಂಗೆ ತಂತಿ ಕಟ್ತಾರಲ್ಲ ಆ ಥರ ತಂತಿ ಕಟ್ ಮಾಡ್ತೀನಿ. ನೆಕ್ಸ್ಟ್ ಇಯರ್ ನನಗೀಗ ಹೊಸದಲ್ಲ, ಅಷ್ಟು ಇದಿರಲಿಲ್ಲ. ಬೆಳೆದಿದ್ವಿ ಮುಂಚೆ, ಮರ್ತುಬಿಟ್ಟಿದ್ದೀವಲ್ಲ. 14 ವರ್ಷ ಆಯಿತು ಇವಾಗ, 13 ವರ್ಷ ಆಯಿತು ಬಿಟ್ಟು ಬೆಳೆ ಬಿಟ್ಟು. ಬರೀ ದಾಳಿಂಬೆನೆ ಬೆಳೀತಾ ಇದ್ದೆ. ಇದು ಇನ್ನೂ ಚೆನ್ನಾಗಿರೋದು ಮೆಣಸಿನ ಗಿಡ. ಇದು ಲೈನು ಈ ಥರ ಹಾಕಿವಲ್ಲ, ನೀರು ಸರಿ ಹೋಗ್ತಾ ಇಲ್ಲ, ತುಂಬ ಕಷ್ಟ ನೀರು ಕಟ್ಟೋದು. ಇದು ಡೌನ್ ಈ ಕಡೆ ಇದೆ ಅಲ್ಲ, ಈ ಥರ ಮಾಡಬೇಕಾಗಿತ್ತು. ನಾನು ಮಳೆ ಬಿಡು, ಮಳೆ ಕಡಿಮೆ ಇದೆ, ಈ ಮಳೆ ನೀರು ಬಂದರೆ ಹರ್ಕೊಂಡು ಹೋಗ್ಬಿಡ್ತೈತೆ, ಸ್ವಲ್ಪ ತಡೆ ಹಿಡೀಲಿ ನೀರು ಅಂತೇಳಿ ಹಿಂಗೆ ಹಿಂಗೆ ಹಾಕಿದೆ. ಮಳೆನೇ ಬರಲಿಲ್ಲ. ಅಲ್ಲಿ ಒಂದೇ ಒಂದು ಬೇವಿನ ಮರ ಉಳಿಸ್ಕೊಂಡಿದ್ದೀವಿ. ಇದು 3-4 ಇದ್ದು ತೆಗೆದ್ವಿ ಅಲ್ಲ, ದಾಳಿಂಬೆ ಗಿಡದ ಲೈನಲ್ಲಿ ಹುಟ್ಟಿದ್ದು ತೆಗೆದ್ವಿ ನೋಡ್ರಿ. ಅದು ಒಂದು ಮರ ಇರೋದಕ್ಕೆ ಇಲ್ಲಿ ಎಷ್ಟೊಂದು ಬೇವಿನ ಗಿಡ ಹುಟ್ಟೇವೆ ನೋಡ್ರಿ, ಎಲ್ಲೆಲ್ಲ ಹುಟ್ಟೇವೆ ಬೇವಿನ ಗಿಡ. 1, 2, 3, 4 ಏನು ರೀಸನ್ ಹೇಳಿ ನೋಡೋಣ. ಈ ಲೈನಲ್ಲೇ ಬದುವಿನಲ್ಲೇ ಕರೆಕ್ಟಾಗಿ ಬೇವಿನ ಗಿಡ ಹುಟ್ಟಕ್ಕೆ. ಆ ಪಕ್ಷಿಗಳು ಅಲ್ಲಿ ತಿಂತಾವೆ ಬೇವಿನಕಾಯಿನ, ತಿಂದು ಇಲ್ಲಿ ಬಂದು ಕೂತ್ಕೊಳ್ತಾವೆ ತಂತಿ ಮೇಲೆ. ಇಲ್ಲಿ ತಂತಿ ಮೇಲೆ ಬಂದು ಕೂತ್ಕೊಳ್ತವೆ ಅವು. ತಂತಿ ಮೇಲೆ ಬಂದು ಕೂತು ಅವಕ್ಕೆ ಇದನ್ನು ಮಾಡಿದ್ಮೇಲೆ, ಕಕ್ಕ ಮಾಡಿದ್ಮೇಲೆ ಆ ಬೀಜಗಳು ತೆಳಗೆ ಬೀಳ್ತಾವಲ್ಲ, ಅವು ಉಟ್ಕೊಳ್ತವೆ ಲೈನಿ ನೋಡ್ರಿ. ಎಷ್ಟು ಚೆನ್ನಾಗಿ ಹುಟ್ಟಿದ್ವು, ನಾವೇನು ಹಾಕಿರೋದಲ್ಲ, ಪಕ್ಷಿಗಳು ಹುಟ್ಟಿಸಿರೋದು ಅದೆಲ್ಲ. ಈ ಥರ ಅರಗ್ತಾ ಇದಾರಲ್ಲ, ಹುಲ್ಲಾಗಿದೆ ಅಲ್ಲ, ಸ್ವಲ್ಪ ಅರಗಿ ನೀರು ಬಿಡ್ಬೇಕು. ಈಗ ರೋಗ ಮಾತಾಡೋಣ, ಅದಕ್ಕೆ ಮಾಡಕ್ಕೆ ಈಗ ಅದೇ ಹೊಡಿಬೇಕೇನಾದ್ರು ಒಂದು ಪಂಗಿ ಸೈಡ್ ಹೊಡಿಬೇಕು. ಪಂಗಿ ಸೈಡು ಸ್ಟ್ರಾಂಗ್ ಆಗಿ ಹೊಡೆಯೋಣ ಅಂತ ಒಂದು ರಿವರ್ಸ್ ತಗೊಂಡ್ರೆ ಒಂದ್ಸತಿ, ಪದೇ ಪದೇ ಹೊಡೆಯೋದಕ್ಕಿನ ಒಂದು ಚೆನ್ನಾಗಿರೋದು ಒಂದು ಕೆಮಿಕಲ್ ತಗೊಂಡ್ರೆ ಒಂದಟ ಹೊಡೆದ್ಬಿಡೋಣ. ರಿವರ್ಸ್ ಮಾಡೋಣ ನಾಳೆ. ನಾಳೆ ಒಂದು 4 ಜನ ಲೇಬರ್ ಬಂದ್ರೆ ಕೈ ಕ್ಯಾನ್ ಹಾಕೊಂಡು ಹೊಡೆದ್ಬಿಡ್ತೀವಿ. ಟ್ಯಾಕ್ಟ್ರಿಂದ ಹೊಡೆಯಕ್ಕಾಗಲ್ಲ ಇದ್ರೆ ಕೈ ಇದ್ರೆ ಟ್ಯಾಕ್ಟ್ರಿಂದ ಹೊಡೆಯಕ್ಕಾಗಲ್ಲ. ಈಗ 3 ಸ್ಪ್ರೇನ ಮಾಡಿವಲ್ಲ, 3 ಹೊಡೆದಿವಿ, ಕೈಯಿಂದ ಹೊಡೆದಿರೋದು. ಎಷ್ಟು ಎಷ್ಟು ಕ್ಯಾನ್ ಆತಾವ? 50 ಕ್ಯಾನ್ ಆತ, ಬಟ್ ಒಂದ್ 10 ಕ್ಯಾನ್ ಜಾಸ್ತಿ ಆಕೈತಿ ಅಷ್ಟೇ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟೈತಿ. ಇದು ಜಾಸ್ತಿ ಮೆಣಸಿನ ಗಿಡ ತುಂಬಾ ಎತ್ತರನೂ ಬೆಳಿಬಾರ್ದು, ಒಂದು ಮೀಡಿಯಂ ಆಗಿದ್ರೆ ಚೆನ್ನಾಗಿ ಕಾಯಿ ಹಿಡಿಯುತ್ತೆ ನೋಡ್ರಿ. ವ್ಯತ್ಯಾಸ ಚಿಕ್ಕ ಗಿಡದ್ರೂ ಎಷ್ಟು ಚೆನ್ನಾಗಿ ಕಾಯಿ ಹಿಡಿದು. ಈಗ ಮೋಪ್ ಇದು, ಈಗ ಮೋಪ್ ಬಂದ್ರೆ ಈಗ ಮೋಪ್ ಮಾತಾಡೋಣ. ಈ ಕಡೆಗೆ ನೀರು ಕಟ್ಟಿದ್ದಿಲ್ಲ ಅಣ್ಣ, ಇದು ನೀರು ಕಟ್ಟ ಲೇಜಿ ಮಾಡಿದ್ವಲ್ಲ ಅದಕ್ಕೆ ಈಗ ಲೇಟಾಗಿ ಚೆನ್ನಾಗಿ ಇದೆ. ಇದೇ ಕರೆಕ್ಟ್ ಆ್ಯಕ್ಚುಲಿ, ಅಷ್ಟಕ್ಕೊಂದು ದೊಡ್ಡದು ಬೆಳಿಬಾರ್ದು ಇಷ್ಟೇ ಇರೋ. ಏ ಇವನಿವತ್ ಸ್ಕೂಲ್ ರಜಾ, ನನ್ನಿಂದ ಇದ್ದಾನೆ ಇವತ್ತು ಬೆಳಗ್ಗೆ ಎದ್ದನು. ಅಪ್ಪ ನಾನು ಹೊಲಕ್ಕೆ ಬರ್ತೀನಿ, ಹೊಲಕ್ಕೆ ಬರ್ತೀನಿ ಅಂತ ದುರ್ವಾ.
ನೋಡ್ರಿ ಹುಲ್ಲಾಗಿದೆ ಅಲ್ಲ, ಇದನ್ನೇ ನೀಟಾಗಿ ಹರಕ್ತಾ ಇರೋದು. ಈ ಹುಲ್ಲು ಐತ ಚಿಂಪಿಗೆ ಹುಲ್ಲು ಭಯಂಕರ ಡೇಂಜರ್ ಅದು, ಸುಮ್ಮನೆ ಹತ್ಕೆಂತಾನೆ ಹೋಗತ್ತಿ ನೀಟಾಗಿ ತೆಗಿಬೇಕು. ಇದಂಗೆ ಒಂದ್ 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 ಈ ತರ ಇಷ್ಟೊಂದು ಎಳೆ ಇದ್ರೆ ಸಾಕು, ಇದಕ್ಕೆ ಸಾಕು ಮಾತ್ರ ಹತ್ಕಂತತಿ. ನೋಡ್ರಿ ದಾಳಿಂಬೆ ಗಿಡ ಬಹಳ ಹುಟ್ಟಿದೆ ಅಲ್ಲೇದಿಲ್ಲ ಎಲ್ಲ ಹೋಗತ್ತಿ. ಸಾಲಾಗೆಲ್ಲ ಹುಟ್ಟೈತು. ಅದೇ ಇಲ್ಲಿ ಗೊಬ್ಬರ ಬಿತ್ತಿತ್ತದ ನೋಡ್ರಿ ಇತ್ತಿಂದ. ನಾವು ಬಿತ್ತನ್ ಬರ್ರಿ ನೋಡೋಣ, ನಮಗ್ ಬರ್ತತಿಲ್ಲ. ಗಿಡ ಎಲ್ಲ ಇರ್ತದ ಅಲ್ಲ ಅಷ್ಟೇ ಗೊಬ್ಬರ ಹಾಕ್ಬೇಕು, ಕಂಟಿನ್ಯೂ ಹಾಕಂಗಿಲ್ಲ. ಗಳೆ ಹೊಡೆಯಕ್ ಬರಲ್ಲ ಅಂತ ಮಾಡಿದ್ದೆ ತಿರುವಲೆ ಹೊಡೆದೀವೋ ನಾವು. ಎತ್ ಕಟ್ಟಿವಿ ಮೂರ್ ಜೊತೆ ಎತ್ ಕಟ್ಟಿವಿ, ಈ ಕಟ್ಟಿಲ್ಲ ಅಷ್ಟಪ್ಪ. ನಾವು ಮೂರ್ ಜೊತೆ ಎತ್ ಕಟ್ತಿದ್ದೆ, ನಾ ಎತ್ತಂದ್ರೆ ಬಾರಿ ಅದ್ ಎಷ್ಟು ಉದ್ದ ಉದ್ದಾರ ಆಗ್ತಾನಪ್ಪ. ಅಲ್ಲ ಒತ್ತದ ನಾಲ್ಕು ಬರ. ಏ ನೀನ್ ಬಾಡ್ಕೊಳಕ್ಕೆ ಒಕ್ಕವ್ ನೋಡಿ ಒಣ ಅಂದ್ರ ಕೈ ಸಿಗ್ಲಿಲ್ಲ ಒಕ್ಕವ್ ಐತ್ಯ ಮಿಷಿನ್ ಗಿಡ ಎಲ್ಲ ನೀವ್ ಬರ್ತಾನ ಒಣ ಅಕ್ಕ ಸುಮ್ಮನೆ. ಯಾವ್ದೇ ಅದು ಕೆಳಗಡೆ ಬಾರಿ ಕಂತ ಇದ್ದಂಗ ಐತ. ಓ ಏನ ತೆಗಿಲಿ ಗಾವ ಗಾವ್ಯಾಕಾಗಲ್ಲ, ನೀವು ಎತ್ಗಳು ಸರಿ ಇಲ್ಲ. ನೀರು ಕಣ್ಣಿ ಕಾಣಲ್ಲ ನಿನಗೆ, ಅದೇ ಅದು ಹುಷಾರಾಗಿ ಹೊಡಿಬೇಕು. ಮೆಣಸಿನ ಗಿಡ ಹೋದ್ರೆ ಇನ್ನೂ ವೇಸ್ಟ್ ಅಲ್ಲ. ಸಗಣಿ ಹಾಕೈತೆ ನೋಡಿದ್ರಿ, ಯಾಕಲ್ಲರ್ ಐತೆ ಬ್ಲ್ಯಾಕ್ ಐತೆ ಸಗಣಿ ಬ್ಲ್ಯಾಕ್ ಐತದ. ಎಲ್ಲ ಮುಂಚೆ ಚೆನ್ನಾಗಿರೋ ಎತ್ಗಳನ್ನೇ ಕಟ್ಟಿದೀವಿ, ಫೋಟೋ ಹಾಕಿಂತಡ್ರಿ ನಿಮ್ಗೆ. ಇವತ್ತು ಒಳ್ಳೆ ಚೆನ್ನಾಗಿರೋವನ್ನೇ ಒಂದು ಲಕ್ಷ ಒಂದಕ್ಕ ಲಕ್ಷ ಕೊಡ್ತಾರೆ ತಗೊಂಡು ಸಾಕಿದ್ದು ಬಿಟ್ಟಿದ್ದೀವಿ. ಇವಾಗ ಏನು ಅವಶ್ಯಕತೆ ಇಲ್ಲ ಎತ್ತಿಂದು, ಹಿಂಗೆ ಈ ಥರ ಬಾಡಿಗೆ ಒಂದಿನಕ್ಕೆ 1,000 ರೂಪಾಯಿ ಎತ್ಕಟ್ಟದ ಸುಲಭ ಇಲ್ಲ. ಇವಾಗ ದಿನ ಮೈ ತೊಳಿಬೇಕು, ಭಾಳ ಕಷ್ಟ ಎತ್ಕಟ್ಟ ಮೇವು ನಾವು ಶೇಂಗಾ ಒಟ್ಬೇಕು ಅವಕ್ಕೆ ಫ್ಯಾಕ್ಟ್ರಿ ಬಂದವಲ್ಲ. ಬಟ್ ಈ ವರ್ಷ ತರ್ಬೇಕು ಈ ವರ್ಷ, ಯಾಕಂದರೆ ಈ ಜಮೀನು ಜಾಸ್ತಿ ಆಗುತ್ತಲ್ಲ. ಇದು ಒಂದು 7 ಎಕರೆ, ಇದು ಒಂದು 700 ಎಕರೆ, ಅಲ್ಲಿ 100 ಎಕರೆ 10 ಎಕರೆ 10. ಅದು ಒಂದು ಅಪ್ಪಾಜಿ ಮಾಡ್ತಲ್ಲ ಅದೊಂದು 13 ಎಕರೆ, ಒಂದು 20 ಎಕರೆ ಈ ಹೊರ ಜಮೀನ್ ಆಗ್ತೈತಿ. ಸುಮಾರು ತಂದ್ ಮಾಡಕ ಈ ವರ್ಷ ಬರೀ 10 ಎಕರೆ ಇತ್ತಲ್ಲ ಇಷ್ಟು ದಿನ, ಅದಕ್ಕೆ ತಂದಿರ್ಲಿಲ್ಲ. ಈಗ 10 ಎಕರೆ ಜಾಸ್ತಿ ಆಯ್ತಲ್ಲ ತರ್ಬೋದು. ಯಾವ ಒಂದ್ ಬಿಟ್ಬಿಟ್ಟಿದ್ದ ಹಂಗೆ ಬಿಟ್ಬಿಟ್ರೆ ಹಂಗೆ ಅಭ್ಯಾಸ ಅಲ್ಲ ಅದು, ಬೇಡ. ಯಾಕೆ ಬಾಡಿಗೆ ಬರ್ತಾವಲ್ಲ, ಹೆಂಗಿದ್ರು ವರ್ಷಕ್ಕೊಂದು 20,000 ರೂಪಾಯಿ 25,000 ರೂಪಾಯಿ ಬಾಡಿಗೆ ಕೊಡ್ಬೇಕು ಅಷ್ಟೇ ಎತ್ತುಗಳಿಗೆ. ಕಳಿ ಬಿಡಲ್ಲ ಮೆಣಸಿನ ಗಿಡನ ಓತ್ ಬಿಡೋದು ಅದು ಯಾತ್ ನೋಡು ಒಂದು ಹೋಗ್ತಾಗ ಹೋಗ ಏನ ಮಾಡಕ್ಕಾಗಬೇಕು. ಇದು ಎತ್ತಿಂದ ಸಾಲ ಹೊಡೆದಿವಲ್ಲ ಹಂಗಾಗಿ ಹೊಡೆದಿಲ್ಲ, ಇವನೇ ಹೊಡೆದಿರೋದು. ಇವನ ನೋಡ್ರಿ ಹೊಡೆದಿರೋದು ಸಾಲ ಹೆಂಗೆ ಸರಿ ಹೊಡೆದಿಲ್ಲ ನೀಟಾಗಿ. ಇದು ಟ್ರ್ಯಾಕ್ಟ್ರಿಯಿಂದ ಹೊಡಿಬೇಕಾಯ್ತು ಬಲರಾಮ್ ಮೊಡದ ಬೀಜ ಉರಿಸ್ಬೇಕಾಗಿತ್ತು. ಹಿಂಗ ಹಿಂಗ್ ಮಾಡಕ್ಕಾಯ್ತಣ್ಣ ಸಾಲ ಕಳಿ ಬಿಡಲೇ ಮೆಣಸಿನ ಗಿಡನ
ಹೊಡಿತಾರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲೊಂದಲ್ಲೊಂದು ಈ ಥರ ಏನಾಗಲ್ಲ ಇವೇನು ಹೋಗಲ್ಲ ಕಟ್ಟಾಗಬಾರ್ದು ಅಷ್ಟ ಮುಡಿಬಾರ್ದು ಇದು ಮುರಿದತ್ತಲ್ಲ ಇದು ಗಾನ್ ನೋಡ್ರಿ ಏನಾಗಲ್ಲ ಮತ್ತೆ ಬೆಳಿತೈತಿ ದಿಂಡಿನ ದಿಂಡು ಬಿಟ್ಟು ತೆಳಗಿರ್ತಾವಲ್ಲ ಅವು ಹಣ್ಣು ಬಾರಪ್ಪ ಧ್ರುವ ಈ ಕಡೆಗೆ ಇದೇ ಆರ್ಗ್ಯಾನಿಕ್ ಡಿ ಎ ಪಿನೇ ಬಯೋ ಡಿ ಎ ಪಿ ಅಂತಾರಲ್ಲ ಅದು ಬಾಬಾ ಅದ್ರ ಒಂಟಿ ನಾನು ಬರ್ಕೆಲ್ ಕೊಡಲ್ಲಿ ಇಲ್ಲೇ ಇರ್ತಿದ್ರು ತಗಲಲ್ಲ ಏ ಹೊಡಿಬೇಡ ಹಂಗೆ ನಿನ್ಗೆಲ್ಲ ಹೊಲದ ಹೆಸರು ಗೊತ್ತ ಹೇಳ ನೋಡ ಮಳ್ಳಲ್ಲ ಇದು ಯಾವ್ದು ಕರ್ಕಿವಲ್ಲ ಹ ಮತ್ತೆ ಏನೇ ಕಳಗಡ ಸರಿತಾಗ ಆಮೇಲೆ ಇಷ್ಟಿದೆ ನೋಡ್ರಿ ನಮ್ದು ಕರ್ಕಿವಲ ಅಂತ ಒಂದ್ ಇದು ಕರ್ಕಿವಲ ಮಳ್ಳಲ ಅದು ದೊಡ್ಡ ಗಿಡದಲ್ಲ ಅದು ಕಾಳನಲ್ಲ ಅಲ್ಲಿ ಇನ್ನೊಂದ್ ದೊಡ್ಡ ಪ್ಲಾಟ್ ಐತಲ್ಲ ಅದು ಆಮೇಲೆ ದಾಮಕಟ್ಟಿ ಅಂತ ಅಲ್ಲಿ ನೇಪೇರ್ ಹಾಕಿವಿ 8 ಎಕರೆ ಬರೀ ನೇಪೇರ್ ಹಾಕಿದೀವಿ ಹಸುಗಳಿಗೆ 8 ಎಕರೆ ನೇಪೇರ್ ಹಾಕಿದೀವಿ ಆಮೇಲೆ ಇದು ಗೇಕ್ನಲ್ಲ ಒಂದು ಐತೆ ಇದು ಸುಂಗ ಡೈರಿ ಅಂತ ಐತೆ ಅದು ನಮ್ಮ ಫಾದರ್ ಮಾಡ್ತಾರೆ ಅದನ್ನು ಸುಂಗ ಡೈರಿ ಅಂತ ಒಂದಿದೆ ಅದು ನಮ್ಮ ಬ್ರದರ್ದು 13.5 ಎಕರೆ ಮತ್ತು ಇಷ್ಟೇ ಒಂದು ಸ್ವಲ್ಪ ಚಿಕ್ಕಣಮೆ ಇದು ಒಂದು 7 ಒಂದು 18 ಒಂದು 25 ಒಂದು 35 ಒಂದು 42 42 ಅದು ಒಂದು 3 ಆಗುತ್ತೆ ಸ್ವಲ್ಪ ಚಿಕ್ಕಮ್ಮಿ ಒಂದು 50 ಎಕರೆ ಆಜುಬಾಜು 50-55 ಎಕರೆ ಆಗುತ್ತೆ ಎಷ್ಟು ಬಿಸಿಲೈತೆ ನೋಡಲ್ಲ ಎರಡಂಗಲ್ಲ ಎರಡಂಗಲ್ಲ ಬಾರಿ ಬಿಸಿಲಣ್ಣ ಅಂದ್ರೆ ಬ್ಲಾಕ್ ಶರ್ಟ್ ಹಾಕೊಂಬಿಟ್ಟಿನಿ ಚೇಂಜ್ ಮಾಡ್ಬೇಕು ಹಾ ಬಂದೆ ಗಿಡ ಮುಟ್ಟಂಗಿಲ್ಲ ಹಾ ಯಾಕಂದ್ರೆ ಅಲ್ಲಿ ಗಿಡ ಮುಟ್ಟು ಬಂದಿ ನೀನು ಮುಟ್ಟಂಗಿಲ್ಲ ಆ್ಯಕ್ಚುಲಿ ನಾನು ಮುಟ್ಟಂಗಿಲ್ಲ ಕೈ ತೊಳ್ಕೊಂಬಂದೆ ನೋಡ್ರಿ ಇದು ಇದು ತೋರಿಸಿರ್ಲಿಲ್ಲ ನಿಮಗೆ ಕಟ್ಟಿಂಗ್ ಮಾಡಿರೋದು ಇದು 1700 ಗಿಡ ಇದೆ ಉದ್ದಕ್ಕಿದೆ ಇದು ಹಿಂಗೆ ಐದೇ ಲೈನ್ ಇರೋದು 1700 ಗಿಡ ಇದೆ ಮುಂಚೆ ವಿಡಿಯೋ ಇದೆಲ್ಲ ತೋರಿಸಿದ್ದೀನಿ ನೋಡಿ ಚೆನ್ನಾಗಿ ಇದು ಎಲ್ಲ ಸಿಂಗಲ್ ಸ್ಟೆಮ್ ಮಾಡಿರೋದು ಇದು ನೋಡೋಕ್ಕೆ ನಿಮಗೆ ಡಬಲ್ ಕಾಣೋದು ಕಾಣಿಸ್ತೈತೆ ಇಲ್ಲಿ ನೋಡಿ ಹತ್ರಕ್ಕೆ ಬತ್ತೋರಿಸು ನೋಡಿ ಇದು ಸಿಂಗಲ್ ಸ್ಟೆಮ್ಮೆ ಇಲ್ಲಿ ಎರಡಿದ್ದಾವೆ ಆಮೇಲೆ ಇದು ಸಿಂಗಲ್ ಸ್ಟೆಮ್ಮೆ ನೋಡಿ ಎಲ್ಲ ಪೇಸ್ಟಿಂಗ್ ಎಲ್ಲ ಆಗಿದೆ ಎಷ್ಟು ಚೆನ್ನಾಗಿದೆ ಪೇಸ್ಟಿಂಗು ಇಲ್ಲಿ ನೋಡಿರಿ ಈ ಥರ ಚಿಗುರು ಬಂದಿದೆ ಅಲ್ಲ ಇದಕ್ಕೆ 10 ಡೇಸ್ ಒಂದ್ಸ ನೀರು ಕೊಡ್ಬೇಕಷ್ಟೇ ನೀವು ಈ ಟೈಮಲ್ಲಿ ಮಳೆಗಾಲ ಇದ್ದಾಗ 15-20 ದಿನಕ್ಕೆ ಒಂದ್ಸತಿ ಕೂಡ ನಡೀತೈತೆ ಈ ಟೈಮಲ್ಲಿ ಮಾತ್ರ 10 ಡೇಸ್ ಒಂದ್ಸು ಈ ಥರ ಚಿಗುರು ಬಂದಿದೆ ಅಲ್ಲ ಇದನ್ನೆಲ್ಲ ಈ ಥರ ಇಷ್ಟು ಇಷ್ಟು ಬಿಟ್ಟು ಕಟ್ ತೆಗಿಬೇಕು ಇದನ್ನ ಆವಾಗ ನಿಮಗೆ ಇದು ನಿಲ್ಲುತ್ತೆ ಚಿಗುರು ಉದ್ದ ಹೋಗಲ್ಲ ಸುಮ್ಮ ಸುಮ್ಮನೆ ಇಲ್ಲಿ ಹೋಗಿದೆ ನೋಡಿ ಉದ್ದ ತೋರ್ಸೋಣ ಇಲ್ಲೊಂದು ಹೋಗೈತೆ ನೋಡಿ ಅಲ್ಲಿ ಐತೆ ನೋಡೋಣ ಇಲ್ಲ ಐತೆ ನೋಡಿ ಇದು ಯೂಸ್ಲೆಸ್ ಇದು ನಿಮಗೆ ಮತ್ತೆ ಕಟ್ ಮಾಡಿ ತೆಗೆದು ಬಿಡ್ತಾರೆ ಇದನ್ನ ಇಲ್ಲಿಗೆ ಕಟ್ ಮಾಡ್ಬೇಕು ಹಿಂಗೆ ಕೈಯಿಂದ ಎರಡು ಕೆಲಸ ಆಗುತ್ತೆ ನಿಮಗೆ ಇಲ್ಲಿ ಹೂನು ಹರಿತಾರೆ ಈ ಥರ ಹೂನು ಹರಿಬೇಕು ಹೂವರ್ಕಂತ ಚಿಗಿರುತ್ತೆ 15 ದಿನಕ್ಕೆ ಒಂದು ಸತಿ 15 ಡೇಸ್ ಒಂದು ಈ ಥರ ಮಾಡಬೇಕು ಹಂಗೆ ಮಾಡಿದರೆ ಸ್ಟೆಮ್ಮು ದಪ್ಪ ಆಗುತ್ತೆ ಆಮೇಲೆ ನೀಟಾಗಿ ಗಿಡನೂ ಸಬ್ ಬ್ರಾಂಚಸ್ಸು ಚೆನ್ನಾಗಿ ಬರುತ್ತೆ ಇಷ್ಟಿದೆ ನೋಡ್ರಿ ಇವಾಗ ಇದು 4 ತಿಂಗಳ ಗಿಡ ಅಷ್ಟೆ 4 ಮಂತ್ಸು ಈ ಬೆಲ್ಟ್ ಎಲ್ಲ ಕಟ್ಟಿದ್ದೀವಿ ಇದಕ್ಕೆ ಹಾಕಿದೆ ನೋಡ್ರಿ ಬೆಲ್ಟ್ ಅದೇ ಅರಿ ಚಿಕ್ಕದಲ್ಲ ಇದನ್ನು ಗಿಡ ಗಾಳಿಗೆ ಹಿಂಗೆ ಮುರಿಬಾರ್ದು ಅಂತ ಸಪೋರ್ಟಿವ್ ಆಗಿರಲಿ ಅಂತ ಎಲ್ಲವೂ ಧ್ರುವ ಇದಕ್ಕೆ ನೀರು ಬಿಟ್ಟಿದ್ದೀನಿ ನೀರು ಕೊಟ್ಟು ಇವಾಗ ಒಂದು 6 ಡೇಸ್ ಆಯಿತು ಇನ್ನೇನು ಕೊಡಲ್ಲ ಇನ್ನೂ 15-10 ದಿನ ಕೊಡಲ್ಲ 15 ದಿನ ಒಂದು ಸತಿ ಮಾಡ್ತೀನಿ ಯಾಕಂದ್ರೆ ಜೋರಿದೆ ಸ್ಪೀಡ್ ಗ್ರೋತು ಭಾರಿ ಸ್ಪೀಡ್ ಬಂದ್ಬಿಡತ್ತಣ್ಣ ಅಂದ್ರೆ ಇದಕ್ಕೆ ಆರ್ಗ್ಯಾನಿಕ್ ಸ್ಲರಿ ಹಾಕಿದ್ದೀವಿ ಸಗಣಿ ಗೊಬ್ಬರ ಇನ್ನೇನು ಹಾಕಿದ್ದೀವಿ ತೋರಿಸ್ತೀನಿ ಬರಬೇಕು ಹಂಗೆ ತೋರ್ಸೋಣ ಇಲ್ಲಿದೆ ನೋಡಿ ತೋರ್ಸಲ್ಲೇ ಇಲ್ಲೇ ಐತೆ ನೋಡಿರಿ ಸಗಣಿ ಗೊಬ್ಬರ
ದೊಡ್ಡ ಗಿಡಕ್ಕೆ ಹಾಕ್ತಿದೀವಲ್ಲ ಅದೇ ಅದು ರೆಡಿ ಮಾಡಿ ಇಟ್ಕೊಂಡಿರ್ತೀನಲ್ಲ ನಾನೆಲ್ಲ ಅದನ್ನೇ ಯೂಸ್ ಮಾಡೋದು ಒಂದು ವರ್ಷದ ಪೂರ್ತಿ ಒಂದು 200 200 ಟ್ರ್ಯಾಕ್ಟರ್ ಹಳೆ ಗೊಬ್ಬರನೇ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನೇ ಯೂಸ್ ಮಾಡ್ತೀನಿ ಧ್ರುವ ಏಯ್ ಏಯ್ ನೀ ಮಣ್ಣಾಗ ಆಡಿದ್ರೆ ನಾನು ಧ್ರುವ ಕರ್ಕೊಂಡು ಬರಲ್ಲ ನಾನು ಧ್ರುವ ಬಾ ಮನೆಗೆ ಮಾರ್ತೀವಿ ಒಂದು ಮನೆಗೆ ಬಿಟ್ಟು ಹೋಗಿ ಮಣ್ಣೆ ತೆಗಿತೀವ ಪಾಟಿನ ಮೇಗಳದು ಪಾಟ್ ಎಗಿರ್ಬಾರ್ದಂತ ಹಾಕಿರೋದು ಕಲ್ಲೇನಿಲ್ಲ ಬಿಟ್ಟೆ ಅಂದ್ರೆ ನೋಡು ಬಾ ಇಲ್ಲಿ ನಿನ್ನ ಕೈ ಹಿಡ್ಕೊಂಡು ಬಾ ಇಲ್ಲಿ ಕೈ ಹಿಡ್ಕೊಂಡು ಅಲ್ಲ ಅಡ್ಡ ಅಲ್ಲ ನೋವುಗೇತು ಕೈ ಕಡಿಬೇಡ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಗಿಡ ಶೇಪು ಈ ತರ ಇರ್ಬೇಕು ಸಿಂಗಲ್ ಸ್ಟೆಮ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಂಗೆ ಮಾಡಿದ್ದೀನಿ ಇದನ್ನ ಕಟಿಂಗ್ ನಾನೇ ಮಾಡಿದ್ದೀನಿ ಲೇಬರ್ ಕಟ್ಟರ್ ಲೇಬರ್ ಹಚ್ಚಿಲ್ಲ ಈ ಇದು ಮಾತ್ರ ಮೂರುವರೆ ಎಕರೆನ ಕಟಿಂಗ್ ಮಾಡಿದ್ದೀನಿ ನೀನು ಒಬ್ಬ ತಮ್ಮಣ್ಣ ಅಣ್ಣ ಲೇಬರ್ ನಾರನು ಹಚ್ಚಿಲ್ಲ ಅದೇನೋ ಮಾಡೋಣ ಅಂತ ಮಾಡಿದೆ ಫ್ರೀ ಇದ್ನಲ್ಲ ಅವಾಗ ಮೊನ್ನೆನೋ ನಾನೇ ಮಾಡಿದ್ದೀನಿ ಚೆನ್ನಾಗಿದೆ ಅದೇ ಮಾರ್ಚ್ ಕ್ರಾಪ್ ಇದು ಈ ನೆಕ್ಸ್ಟ್ ಇಯರ್ ಈ ಟೈಮಿಗೆ ಹಣ್ಣು ಹರಿದಿರ್ತೀವಲ್ಲ ನೋಡಿ ಎಲ್ಲ ಚಿಗುರು ಓಪನ್ ಆಗಿ ಈ ಥರ ಓಪನ್ ಆಗ್ಬೇಕು ನೀಟಾಗಿ ಅದು ನೀವು ಓವರ್ ನೀರು ಕೊಟ್ಟರೆ ಮಾತ್ರ ಸರ್ರೆ ಚಿಗಿತೈತೆ ಅದು ಏನಕ್ಕೆ ಯೂಸ್ ಬರಲ್ಲ ಅಡ್ಡಿ ಯಾವಾಗಲೂ ಕರ್ರಗೆ ಇರಬೇಕು ಕರ್ರಗೆ ಬೆಳೆಸ್ಕೋಬೇಕು ಈ ತರ ಹಂಗಣ್ಣ ಮತ್ತೆ ಚಿಗುರು ಬರ್ತತಲ್ಲ ಅದನ್ನ ಕಟ್ ಮಾಡಿಸ್ತೀಯ ನಾನು ಕಟ್ ಮಾಡ್ಬೇಕು ಮತ್ತೆ ಚಿಗುರು ತುದಿ ಟಿಪ್ ಮಾಡ್ಬೇಕು ಬಾರಪ್ಪ ಹೋಗೋಣ ಲೇಬರ್ ಆಡ್ತಾ ಲೇಬರ್ ಕೆಲಸ ಮಾಡಕತ್ತಾರ ಬಾರಪ್ಪ ಅದ್ರ ಹೋಗೋಣ ಇನ್ನು ಗೊಬ್ಬರ ಹಾಕೋದು ಮುಗ್ದಿಲ್ಲ ಗೊಬ್ಬರ ಹಾಕ್ತಾ ಇದೀವಿ ನೀವು ಇವತ್ತೇ ಮುಗಿಬೋದು ಅನ್ಸುತ್ತೆ ಗುಣಿಚೀಲನ ಹಾಕ್ತಾ ಇದೀವಿ ಬರ್ರಿ ತೋರಿಸ್ತೀನಿ ಇನ್ನೂ ಬ್ಲಾಗಲ್ಲಿ ನೋಡಿರಲ್ಲ ಗುಣಿಚೀಲ ಬಂತು ನಾರಪ್ಪ ತಾಮಂದ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ನಾರಪ್ಪ ಜೆ ಸಿ ಕುಡಿತಾ ಇದ್ದಾನೆ ನಾನು ಆ ಹೊಲ್ದಾಗ ಇವೆಲ್ಲ ಅಡ್ಡಾಡ್ಬೋದು ನಾವು ಅವರಿಬ್ರು ಇಲ್ಲ ಅಂದರೆ ಎಲ್ಲ ನನ್ನ ಮೇಲೆ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಗೋಣಿಚೀಲ ಒಂದು 6 ಜನ ಆಗ್ತಿದ್ರೆ 8 ಜನ ಗೊಬ್ಬರ ಆಗ್ತಿದ್ರೆ ಎರಡರಲ್ಲಿ ಬುಲೆಟ್ ತಗೊಂಡು ಅಡ್ಡಾಡೋಕ್ಕಾಗಲ್ಲ ಅದಕ್ಕೆ ಸ್ಪೆಂಡರ್ ತಗೊಂಡು ಅಡ್ಡಾಡೋದು ಜಾಸ್ತಿ ಬುಲೆಟ್ ಈ ಥರ ಎಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ನಮಗೆ ನಾವು ಹೆಂಗಂದ್ರೆ ಸುಮ್ ಸಾಲಾಗೆ ಬೈಕ್ ಹೊಡಿತೀವಿ ಬುಲೆಟ್ ಹಂಗೆಲ್ಲ ಹೊಡೆಯೋಕ್ಕಾಗಲ್ಲ ಏ ಬಾರಪ್ಪ ಅದಕ್ಕೆ ಬಾರಪ್ಪ ತವಲ್ ಬೇಕೇ ಬೇಕೇ ನಿನಗೆ ಚಳಿ ಹಾಕತ್ತಿ ತವಲಕ್ಕಿಂದ್ರೆ ಚಳಿ ಕಮ್ಮಿ ಆಕತ್ತ ನಾನು ಬಂದಾಗ ಕೂತ್ಕೋಬೇಕ ನೀವು ಈ ದೊಡ್ಡ ಗಿಡದ ವಾಲ್ ಹುಡ್ಕದೆ ಒಂದು ದೊಡ್ಡ ಸೆಲಿದೆ ಇಲ್ಲೇ ಇದೀನಿ ಏನಾತೋ ವಾಲ್ ಬಿಟ್ಟೆ ನೀರು ಬಿಟ್ಟೆ ನೋಡ್ರಿ ಎಷ್ಟು ದೊಡ್ಡ ಗಿಡ ಇವಾಗ ವಿಲ್ಟ್ ಸ್ಟಾರ್ಟ್ ಆಗಿದೆ ವಿಲ್ಟ್ ಬರೋಕ್ಕೆ 3 ರೀಸನ್ ಇದ್ದಾವೆ ಮಳೆ ಜಾಸ್ತಿ ಆದರೆ ವಿಲ್ಟ್ ಬರುತ್ತೆ ಓವರ್ಲೋಡ್ ಆದಾಗ ವಿಲ್ಟ್ ಬರುತ್ತೆ ಈ ಆಮೇಲೆ ಸ್ಟೆಮ್ಮಿಗೆ ನೀರು ಕೊಟ್ಟಾಗ ರಾಟ್ ಕಲರ್ ಆಗಿ ಅಂದರೆ ನೀವು ಮೂವ್ ಮುಚ್ಕೊಂಡು ನೀರು ಕುಡಿದ್ರೆ ಏನಾಗುತ್ತೆ ಹೇಳಿ ನೆತ್ತಿಗತ್ತಲ್ಲ ಅದೇ ಥರ ಸ್ಟೆಮ್ಮಿಗೆ ನೀರು ಹೋದಾಗ ಈ ಥರ ಆಗುತ್ತೆ ಅದಕ್ಕೆ ರೀಸನ್ ಇಲ್ಲಿ ತೋರಿಸ್ತೀನಿ ಸ್ಟೆಮ್ಮಿಗೆ ನೀರು ಹೋಗಿರೋದು ಹೆಂಗೆ ಅಂತ ಇದು ವಾಲ್ ಇದೆಯಾ ನೋಡ್ರಿ ಲಸಿ ಇದೆ ವಾಲಲ್ಲಿ ನೀರು ಲೀಕೇಜ್ ಇದೆ ನೋಡ್ರಿ ಕಪ್ಪೆ ಜಂಡ್ ಆಗೈತೆ ನೋಡ್ರಿ ಹತ್ರಕ್ಕೆ ಬರಲಿ ಇನ್ನೊಂದು ಮಾಡಿಸತ್ತ ಇಲ್ಲಿ ಕಪ್ಪೆ ಜಂಡ್ ಆಗಿದೆ ನೋಡ್ರಿ ಇದೆ ಅದಕ್ಕೆ ಈ ಸ್ಟೆಮ್ ಹೋಗಿದೆ ನೋಡ್ರಿ ನೋಡ್ರಿ ರಾಟ್ ಕಲರ್ ಇದು ವಿಲ್ಟ್ ಎಲ್ಲ ರಾಟ್ ಹಂಗ ಬಂದ್ರೆ ಹಂಗ ಕತ್ತಿದೆಯಲ್ಲ ನೀರು ಬಡ್ಡಿಗೆ ನೀರು ಹೋದ್ರೆ ಹಿಂಗಾಕತ್ತೆ ಅದಕ್ಕೆ ಸ್ಟೆಮ್ಮಿಗೆ ಯಾವತ್ತು ಚಿಕ್ಕ ಗಿಡ ಇದ್ದಾಗಿದ್ದನು ಸ್ಟೆಮ್ಮಿಗೆ ನೀರು ಕೊಡಬೇಡ್ರಿ ಸ್ಟೆಮ್ಮಿಗೆ ನೀರು ಕೊಟ್ಟರೆ ಮುಗೀತು ಕತೆ ನಿಮ್ಗೆ ಭಾಳ ದಿನ ಬರಲ್ಲ ಇದು ಚೆನ್ನಾಗಿ ಬಂತು 13-14 ವರ್ಷ ಬಂತು ಹೋಗಿದ್ದಾವೆ ಗಿಡ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಇದು 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 ಚಿಕ್ಕ ಗಿಡ ಗಾಳೆ ಹೋಗಿತ್ತು ಮತ್ತೆ ಚಿಕ್ಕಿರೋದು ಇದು ನೀರು ಆಫ್ ಮಾಡಿಬಿಡ್ಬೇಕು ಇದಕ್ಕೆ
ಇದು ನೀರು ಆಫ್ ಮಾಡೋದೇ ಗುಣಿಚೀಲ ಎಕ್ಸ್ಟ್ರಾ ಹಾಕಿರಿ ಇದಕ್ಕೆ ಏನು ಅವಶ್ಯಕತೆ ಇಲ್ಲ ಇದಕ್ಕೆ ಈ ಗಿಡಕ್ಕೆ ಹಾಕ್ಬಿಡು ಎಷ್ಟು ಪ್ರೆಷರ್ ಐತೆ ನೋಡು ಮುಗೀತು ಇದ್ರ ಆಯಸ್ಸು ಮುಗೀತು ಇದು ತಿರ್ಗ ಹೋಗಿರೋ ಗಿಡ ಈ ಥರ ಹೋಗಿರೋ ಗಿಡಕ್ಕೆ ಜಾಗಕ್ಕೆ ಹಾಕಿದ್ವಿ ಬಂತು ಅದು ಬಿಲ್ಟ್ ಬಂದಿರೋ ಜಾಗ ಮತ್ತು ಬೇರೆ ಬೆಳೆ ಏನು ಬೆಳೆದೆಲ್ಲ ಗಿಡ ಹಾಕಿದ್ರೆ ಗಿಡ ಬೆಳೆಯಲ್ಲ ಹಚ್ಚಕ್ಕೆ ಹೋಗ್ಬಿಟ್ರಿ ಸುಮ್ಮನೆ ವೇಸ್ಟು ಆಮೇಲೆ ಬಿಲ್ಟ್ ಬಂದಿರೋ ಗಿಡ ನೀವೇನು ಮಾಡಿರಿ ಈ ಥರ ಕಟ್ ಮಾಡಿ ಕೈ ಬಿಡ್ರಿ ನಾನು ಮುಂಚೆ ಕೀಳ್ತಾ ಇದ್ದೆ ದಯವಿಟ್ಟು ಕೀಳ್ಬೇಡಿ ಕಿತ್ತರೆ ಏನಾಗುತ್ತೆ ಆ ಮಣ್ಣು ಸಮೇತ ಬರುತ್ತೆ ಮಳೆ ಬಂದಾಗ ಆ ಮಣ್ಣು ಬೇರೆ ಕಡೆ ಹರ್ಕೊಂಡು ಹೋಗುತ್ತೆ ಆ ಮಣ್ಣೆಲ್ಲ ಫಂಗಸ್ ಆಗಿರುತ್ತೆ ಫುಲ್ಲು ಮತ್ತೆ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಬೇರೆಯವರೆಲ್ಲ ಹೇಳ್ತಾರೆ ಟ್ರಂಚ್ ಮಾಡಿರಿ ಟ್ರಂಚ್ ಮಾಡಿರಿ ಏನು ಮಾಡೋಕೆ ಹೋಗ್ಬಿಡ್ರಿ ಗಿಡನೇ ಕೀಳಕ್ಕೆ ಹೋಗ್ಬಿಡ್ರಿ ಹಂಗೆ ಬಿಡ್ರಿ ಒಂದು 2 ವರ್ಷ 1 ವರ್ಷ ಬಿಡ್ರಿ ಆಮೇಲೆ ಕಿತ್ತು ಹೊಸ ಗಿಡ ಹಾಕ್ರಿ ಹತ್ತುತ್ತೆ ಧ್ರುವ ನೀನು ಹೆಂಗೆ ಆಟ ಆಡ್ಬೇಡ ನೀನು ಧ್ರುವ ಅಲ್ಲೆಲ್ಲ ಬಿಡೋದು ಗೋಣಿ ಚೀಲದ ಮೇಲೆ ಬಿಡು ಈ ಥರ ನೋಡಿ ಗೋಣಿ ಚೀಲ ಹಾಕೋದ್ರಿಂದ ಚೆನ್ನಾಗಿ ಹಸಿ ಹಿಡಿಯುತ್ತೆ ನೆಲ ಅದೇ ಇವಾಗ ಇದು ಒಂದು ಪ್ರಾಬ್ಲಮ್ ಇದನ್ನ ಹೆಂಗೆ ಸೇರಿಸೋದು ಅನ್ನೋದೇ ನಮ್ಮ ಕ್ವಶನ್ ಆಗೈತಿ ಹೆಂಗೆ ಇಡ್ಬೇಕಂತ ಈ ಥರ ಒಂದು ತೂತ್ ಮಾಡ್ಬೇಕಾಗತ್ತೇನಪ್ಪ ಮ್ಯಾಗ ಹಂಗೆ ಹಾಕಕ್ಕಂದಿರಣ ಈ ಥರ ಹೊರಗೆ ಬರ್ತೈತಿ ನೀರು ಅದೇ ನಿನ್ನೆನೂ ಕೊಟ್ಟಿದ್ದೆ ನೀರು ಇವತ್ತು ಕೊಟ್ಟಿದ್ದೀನಿ ಯಾಕಂದ್ರೆ ಇವತ್ತು ಗೋಣಿ ಚೀಲ ಹಾಕಿದ್ದೀನಲ್ಲ ಗೊಬ್ಬರ ಹಾಕಿದ್ದೀವಲ್ಲ ಸ್ವಲ್ಪ ಕೂಲ್ ಆಗಲಿ ಅಂತ ಚೆನ್ನಾಗಿ ಕೂಲ್ ಆಗಲಿನೆಲ್ಲ ಅಂತ ರೂಟ್ಸು ಅದು ಕರೆಕ್ಟಾಗಿ 1 ಇಂಚಲ್ಲಿ ಇರುತ್ತೆ ನಾವು ಮೇಲ್ಗಡೆ ಗೊಬ್ಬರ ಹಾಕಿದ್ರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ಸ್ವಲ್ಪ ಈಸಿಯಾಗಿ ಬೇಗ ಬೇಗ ಮೇಲೆ ವೈಟ್ ರೂಟ್ಸ್ ಬರಲಿ ಅಂತ ಎಷ್ಟು ಲೋಡ್ ಇದೆ ನೋಡಿರಿ ಪಕ್ಕಾಬಿಟ್ಟೆ ಲೋಡ್ ಬಟ್ ಒಂದೊಂದು ಲೈನಲ್ಲಿ ಒಂದು ಗಿಡನೂ ಹೋಗಿಲ್ಲ ಈ ಲೈನಲ್ಲಿ ಒಂದು ಗಿಡನೂ ಹೋಗಿಲ್ಲ ಬಟ್ ಈ ಲೈನಲ್ಲಿ 1, 2, 3, 4 ಇಲ್ಲೊಂದು 5 ಗಿಡ ಹೋಗಿದ್ದೆ 5, 6 ಗಿಡ ಹೋಗಿದ್ದೇವೆ ಒಂದು ಲೈನಿಗೆ 54 ಗಿಡ ಇದೆ ನಮ್ಮವು ಈ ಥರದ್ದೆಲ್ಲ ನೀವು ನೀಟಾಗಿ ಇವಾಗ ಎತ್ತಿ ಕಟ್ಟಬೇಕು ಸಿಕ್ಕಾಬಟ್ಟೆ ಓವರ್ ಲೋಡ್ ಆಗೈತೆ ಈ ಸತಿ ನೋಡಿ ಇದು ಇಷ್ಟರಲ್ಲೇ ಒಂದು 25 ಕಾಯಿ ಐತಿ ಇವ್ರೆ ಥರ ನೋಡ್ರಿ ಹಂಗೆ ಕಾಯಿ ಬಂದ್ರೆ ಲೋಡ್ ಹೊಡೆತಾರೆ ನೋಡ್ರಿ ಬ್ಯಾಕ್ಟೀರಿಯಾ 1 ಕಾಯಿ ಹೊಡೆದಿದೆ ಏನು ಮಾಡೋಕ್ಕಾಗಲ್ಲ ಹೋಗುತ್ತೆ 1, 2, 4, 5 ಕಾಯಿ ಡ್ಯಾಮೇಜ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಹೆಂಗೆ ಲೋಡ್ ಐತಿ ಪಾರಪ್ಪ ಧ್ರುವ ಯಾವಾಗ್ಲೂ ಚೆನ್ನಾಗ್ ಬಂದಿತ್ತು ಪ್ರತಿ ಸತಿನು 100, 120 ಸ್ಟಾರ್ಟಿಂಗ್ ಎಲ್ಲ 170 ಟನ್ ಎಲ್ಲ ಆಗಿತ್ತು ಇವಾಗ ಗಿಡಗಳು ಹೋಗಿದಾವಲ್ಲ ಆಗತ್ತೆ 100 ಟನ್ ಯಾವ್ದೇ 100 ರೂಪಾಯಿ ಹಿಡಿದ್ರು 100 ಟನ್ ಇಂಟು 100 ರೂಪಾಯಿ 1 ಕೆಜಿಗೆ 100 ರೂಪಾಯಿ ಎಷ್ಟಾಯ್ತು ನೀವೇ ಕಲೆಕ್ಟ್ ಮಾಡಿ ಕಮೆಂಟ್ ಮಾಡಿ ಎಷ್ಟಾಗುತ್ತೆ ಈ ಪ್ಲಾಟ್ ಅಂತ ಕಮೆಂಟ್ ಮಾಡಿ ಈ ಸತಿ ಏನೋ ಚೆನ್ನಾಗುತ್ತೆ ಈ ಸತಿ ರೇಟ್ ಚೆನ್ನಾಗಿದೆ ಇವಾಗೇನೋ 190 ಈ ಥರ ಹೇಳ್ತಿದ್ದಾರೆ 190 × 100 ಟನ್ಸ್ ಕೌಂಟ್ ಮಾಡಿ ಅಂದರೆ ನೀವು ಚೆನ್ನಾಗಿ ಮಾಡಬೇಕು ಈ ಥರ ಮಾಡ್ತೀವಲ್ಲ ನಾವು ಅದೇ ಥರ ನೋಡಿ ಮಾಡಿ ಸುಮ್ಮನೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ದಾಳಿಂಬೆ ಹಾಕ್ತೀನಿ ಅಂತ ದಯವಿಟ್ಟು ಹಾಕೋಕ್ಬಿಟ್ಟು ಚೆನ್ನಾಗಿ ಮಾಡಿ ಅದಕ್ಕೋಸ್ಕರ ನಿಮ್ಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಾಕ್ತಿದ್ದೀನಿ ತುಂಬ ಲೆಂತಿ ಆಗ್ತಾ ಇದೆ ಅನ್ಸಿದ್ರೆ ಕಮೆಂಟ್ ತುಂಬ ಲೆಂತಿ ವೀಡಿಯೋ ತುಂಬ ಲೆಂತಿ ಆಗ್ತಿದೆ ಅಂದರೆ ಕಮೆಂಟ್ ಗೊಬ್ಬರ ಹಾಕೋಕೋಗ ಏ ಧ್ರುವ ಅಣ್ಣ ಅಲ್ಲಿ ಏನು ಮಾಡಕ್ಕೆ ಚೆನ್ನ ಬಾರ ಅಲ್ಲಿ ಏ ಧ್ರುವ ಅವ್ನು ನೀರಿನ ಬರೀ ಆಡೋದೇ ಒಂದು ಕೆಲಸ ನೀರು ಅಂದರೆ ಅವ್ರಿಗೆ ಏನಾಗುತ್ತೆ ಕೆಸರೆಲ್ಲ ಆತು ನೋಡ್ತಾವ ಇಲ್ಲದ ನೋಡಿ ಅವ ಹೆಂಗದ ನೋಡಿ ಏ ಇದು ಇವಾಗ ಅಷ್ಟಾಯ್ತು ಅಂದರೆ ನನಗೆ ಅಷ್ಟು ಮಾಡೋಕೆ ಆಗುತ್ತೆ ನಾನು ದಿನ ಅಷ್ಟು ಕೆಲಸ ಮಾಡ್ತೀನಿ ಅಷ್ಟೂ ನಿಮಗೆ ತೋರಿಸ್ಬೇಕಲ್ಲ ಯಾವುದೋ 1 ಮಿಸ್ ಆದರೂ ಮತ್ತೆ ರಿಪೀಟ್ ಕೇಳ್ತೀರಾ ಸರ್ ಅದನ್ನೇನು ಮಾಡಿದ್ರಿ ಅದೇನು ಮಾಡಿದ್ರಿ ಅಂತ ಅದಕ್ಕೆ ಒಂದು 30 ನಿಮಿಷ ಅಂತೂ ಬೇಕೇ ಬೇಕು ನನಗೆ ಟೈಮು 10-12 ನಿಮಿಷ ಎಲ್ಲ ಮಾಡೋಕ್ಕಾಗಲ್ಲ ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವೇನಂತ ಕಮೆಂಟ್ ಮಾಡಿ 30 ನಿಮಿಷ ಬೇಕೋ 10 ನಿಮಿಷ ಬೇಕೋ 15 ನಿಮಿಷ ಬೇಕು ನೀವು ಯಾವ ರೀತಿ ಹೇಳ್ತೀರ ಆ ರೀತಿ ಮಾಡ್ತೀನಿ ಅಂದರೆ ತುಂಬ ಪ್ರಾಪರಾಗಿ ನೀಟಾಗಿ ತೋರ್ಸೋಕ್ಕಾಗಲ್ಲ ಈಗ ತೋರಿಸಿದ್ನಲ್ಲ ವಿಲ್ಟ್ ಯಾವ ರೀತಿ ಬರುತ್ತಂತ ಆ ಥರ ತೋರ್ಸೋಕ್ಕಾಗಲ್ಲ ಇದು ನಮ್ದು ಸಾಯಿಲ್ ಮಾಶ್ಚರು ಟೆಂಪ್ರೇಚರು ಆಮೇಲೆ ಹ್ಯೂಮಿಡಿಟಿ ಆಮೇಲೆ ಇದು ಏನು ಗಿಡ ಎಷ್ಟು ಲೆವೆಲ್ ಗ್ರೀನಿಶ್ ಇದೆ ಆಮೇಲೆ ಪ್ರೈಮರಿ ಸಾಯಿಲು ಮಾಶ್ಚರು ಆಮೇಲೆ ಪ್ರೈಮರಿ ಮತ್ತು ಇನ್ನೊಂದು ಏನೋ ಇದೆ ಅದರಲ್ಲಿ ಪ್ರೈಮರಿ ಮೇಲ್ಗಡೆ ಒಂದಿದೆ ತೆಳಗಡೆ ಒಂದಿದೆ ಅದೇನು ಗೊತ್ತಿಲ್ಲ ಅದನ್ನು ಈ ಗಿಡಕ್ಕೆ ಸೆಟ್ ಮಾಡಿದ್ವಿ ಬಟ್ ಇದು ವಿಲ್ಟ್ ಬಂದು ಹೋಯ್ತಲ್ಲ ಇವಾಗ ಇದನ್ನು ತೆಗೆದು ಬೇರೆ ಗಿಡಕ್ಕೆ ಎಲ್ಲಾದರೂ ಒಂದು ಚೆನ್ನಾಗಿರೋ ಗಿಡಕ್ಕೆ ಹಾಕಬೇಕು ಇದು ವಿಲ್ಟ್ ಬಂದು ಹೋಗಿದೆ ಅದ್ರ ನೀರು ಎಷ್ಟು ಕೊಟ್ವಿ ಅಂತ ಮೊಬೈಲೆಲ್ಲ ಗೊತ್ತಾಗುತ್ತೆ ಎಷ್ಟು ಮಳೆ ಆಗಿದೆ ಅಂತ ರೈನ್ ಗ್ಯಾಜ್ ಇದೆ ಇಲ್ಲಿ ಬರೀ ತೋರಿಸ್ತೀನಿ ನೋಡಿರಿ ಇದು ಹ್ಯೂಮಿಡಿಟಿ ಸೆನ್ಸರು ಇದು ಲೀಫ್ ಸ್ಕ್ಯಾನರು ಹ್ಯೂಮಿಡಿಟಿ ಸೆನ್ಸರು
ಆಮೇಲೆ ಇದು ಬಿಸಿಲು ಎಷ್ಟಿದೆ ಅಂತ, ಇದು ಮಳೆ ಎಷ್ಟು ಬಂದಿದೆ ಅಂತ, ಅದು ವಿಂಡ್ ಸ್ಪೀಡು, ವಿಂಡ್ ಡೈರೆಕ್ಷನ್ನು, ಇದು ಸೋಲಾರ್ ಪ್ಯಾನಲ್ಲು, ಇದು ಫಸಲ್ ಕಂಪ್ನಿ, ಇದು ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ನಮ್ಗೆ ವರ್ಕ್ ಆಗೋದೊಂದೇ ಸಾಯಿಲ್ ಮಾಯ್ಶ್ಚರ್, ಎಷ್ಟು ಪರ್ಸೆಂಟ್ ನೀರಿದೆ ಅಂತ ಗೊತ್ತಾಗಬೇಕಲ್ಲ, ಅದೊಂದೇ ಕೆಲಸ ಚೆನ್ನಾಗಿ ಕೆಲಸ ಮಾಡೋದು. ಫಸಲ್ನ ಚೆನ್ನಾಗಿದೆ ಬಟ್ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇಲ್ಲ ಅವರು. ಇದೆಲ್ಲ ಕಟ್ಟಾಗಿ ಹೋಗಿತ್ತು, ಮತ್ತೆ ಬಂದು ಹಾಕೋಕ್ಕೆ ಒಂದು 4 ತಿಂಗಳು ತೊಗೊಂಡ್ರು. ಇವಾಗ ವರ್ಕಿಂಗ್ ಕಂಡೀಷನ್ ಇಲ್ಲಿದೆ. ಅದು ನೆಲದಕ್ಕೂ ಹೋಯ್ತು, ಎಲ್ಲಿಗೂ ಹೋಯ್ತು, ಅಲ್ಲಿ ನೆಲದಕ್ಕೆ ನೆಲಕ್ಕೆ 2 ಸೆನ್ಸರ್ ಹಾಕಿರ್ತಾರೆ, ಎಷ್ಟು ನೀರು ಮಾಯ್ಶ್ಚರ್ ಐತೆ ಅಂತ ಗೊತ್ತಾಗುತ್ತೆ. ಈ ಗಿಡ ಹೋಯ್ತಲ್ಲ, ಈಗ ತೆಗೆದು ಬೇರೆ ಗಿಡಕ್ಕೆ ಹಾಕ್ಬೇಕು. ಈ ತರ 2 ಮಷಿನ್ ಇದಾವೆ ಈ ತೋಟದಾಗೆ, ಮೇಲೊಂದೈತಿ ಇಲ್ಲೊಂದೈತೆ, ಅದು ಸ್ವಲ್ಪ ಬ್ಲಾಕ್ ಸಾಯಿಲ್ ಆಗುತ್ತೆ ಮೇಲ್ಗಡೆ, ಅದಕ್ಕೆ ಅದಕ್ಕೆ ಬೇರೆ ಮಷಿನ್ ಹಾಕಿದ್ದೀನಿ. ಇದು ನೋಡೇ ನೀರು ಕೊಡ, ನಾನು ಎಷ್ಟು ಕೊಡ್ಬೇಕಂತ. ಸರಿ, ಈ ವಿಡಿಯೋನ ಇದ್ರ ಬಗ್ಗೆ ಟಾಪಿಕ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಇವಾಗ ಟೈಮು 9:30 ಮಾರ್ನಿಂಗ್, 9:30-10 ಗಂಟೆ. ನೆಕ್ಸ್ಟ್ ಏನು ಮಾಡ್ತೀನಿ ಅದನ್ನು ಅಪ್ಡೇಟ್ ಮಾಡ್ತೀನಿ. ಆಯಿತು, ಮನೆಗೆ ಬಂದ್ವಿ ಇವಾಗ. ಡ್ರೋನ್ ಇಲ್ಲೇ ಕೂತವ್ ನೋಡ್ರಿ, ಹೆಂಗೆ ಕೂತವ್ ಯಾವಾಗ ನೋಡಿದ್ರೆ ಏನಾರು ಒಂದು ತರಲೆ ಮಾಡ್ತಿರ್ತಾನ. ಊಟ ಮಾಡ್ಬೋಗ ಗಡಬಾ, ಮಜ್ಜಿಗೆ ಯಾರಿಗೆ ಏನು ಮಾಡಕತ್ತವೆ ಇವಾಗ. ಇನ್ನೊಂದು ಸತಿ ಸಗಣಿ ಅನ್ಬೇಕು, ಕಸ ಅಂದಿಲ್ಲ. ಯಾಕೆ ರಾಗಿ ಹುಲ್ ರೆಡಿ ಇದೆ ಇಲ್ಲಿ, ರಾಗಿ ಹುಲ್ ಹಾಕ್ತಾರೆ ಇವಾಗ 11 ಗಂಟೆಗೆ ಹಾಕ್ತಾರೆ. ಆಯಿತು, ಟೈಮ್ 10 ಗಂಟೆ. ಏನು ಮಾಡಕತ್ತೆ? ಓ, ತುಪ್ಪ ಪ್ಯಾಕ್ ಮಾಡ್ತಾಯಿದ್ರು. ಏನು ಮಾಡಕತ್ತೆ? ಯಾವತ್ತು ನಾವು ರೊಟ್ಟಿ, ರೊಟ್ಟಿ ರೆಡಿ, ಕಟ್ಟಿಗೆ ಒಲೆ ಇಲ್ಲ ನೋಡ್ರಿ ನಮ್ಮ ದಿನ ಊಟ. ಅದೇ ಗ್ಲಾಸ್ ಬಾಟಲ್ ಇರಲಿಲ್ಲ ಅಷ್ಟು ದಿನ, ಹಂಗಾಗಿ 1 ವೀಕ್ ಮತ್ತೆ ಕಳಿಸಲಿಲ್ಲ. ಆಗುತ್ತೆ, ಇದು ಒಂದೇ ಕ್ಯಾನ ಏನಾಯ್ತ? ಎಷ್ಟು? ಒಂದು 20 ಲೀಟ್ರ್ ಆಗತ್ತ? ಒಂದು 20 ಲೀಟ್ರು ಇವತ್ತು ಸಾಯಂಕಾಲ ಎಲ್ಲ ನೀಟಾಗಿ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ಬೇಕು. ಹಾ, ಏನು ಬಾಯಿಲ್ಲ ನಿನಗೆ ನೀರು? ನೀವು ಮಜ್ಜಿಗೆ ಅದ ನೋಡ್ರಿ, ಮಜ್ಜಿಗೆ ಇಲ್ಲಿದವಲ್ಲ, ಮಜ್ಜಿಗೆ ಇವೆಲ್ಲ ಮನೆ ಸಿಕ್ಕಿದ್ರು ಮುಚ್ಚಿರೋವು. ಹಸು ಬಾನೆಗೆ ಹಾಕೋದಿದು, ದನಗಳಿಗೆ ಹಾಕೋದು ಮೊಸರಿಗೆ. ಸೂಪರ್. ಹಾ, ಮಜ್ಜಿ ಕುಡಿತೀಯ? ನೀನು ಮಜ್ಜಿ ಕುಡಿಯಲ್ಲ ಯಾಕೆ? ಹೆಂಗೆ, ಎಷ್ಟು ರೊಟ್ಟಿ ಊಟ ಮಾಡ್ತೀನಿ? ರೊಟ್ಟಿ ಎಷ್ಟು ಊಟ ಮಾಡ್ತೀಯ? ಹೇಳು. ಒಂದ ಎರಡ? ಹಾ, ಅರ್ಧ. ಇಲ್ಲಿವೆ ನೋಡ್ರಿ, ಇವತ್ತಿನ ಬೆಣ್ಣೆ ತಟ್ಟಿದ್ದೆ ಇಷ್ಟಿದೆ. ಇವಾಗ ಹಾಲು ಕಡಿಮೆ ಕರಿತಾ ಇದಾವೆ, ಇನ್ನೊಂದು ತಿಂಗಳು ಹೋದ್ರೆ ಜಾಸ್ತಿ ಆಗುತ್ತೆ. ಇಲ್ಲೊಂದು ಕ್ಯಾನ್ ಇದೆ, ಈ ಕ್ಯಾನ್ ಫುಲ್ಲು ಖಾಲಿ ಇಟ್ಟಿದ್ರೆ ಅದು ಒಂದು ಕ್ಯಾನ್ ಮುಗೀತಾ? ತುಂಬೈತಾ? ಅದು ಎಷ್ಟು ಲೀಟ್ರ್ ಆಗತ್ತ? ಅದು 1, 2, 3, 4, 5, 6, 7 ಅದೊಂದು 5, 11 ಲೀಟ್ರ್ ಅಲ್ಲಿ ಸ್ಟಾಕ್ ಆಯ್ತಾ? ಆಗುತ್ತೆ, ವೀಕ್ಲಿ 1-7 to 8 ಲೀಟರ್ಸ್ ಆಗುತ್ತೆ. ಇಟ್ಕೊಂಡಿಲ್ಲ, ಊಟ ಮಾಡ್ಬಾ. ಶಿಮಿಶಿಕ ಚಟ್ನಿ, ರೊಟ್ಟಿ ಮತ್ತು ಬೆಣ್ಣೆ, ದಿನ ಇದೆ ನಮ್ಮದು. ಮಾರ್ನಿಂಗ್ ಒಂದು ರೊಟ್ಟಿ ಈ ಥರ, ಮತ್ತು ಮಜ್ಜಿಗೆ ರೊಟ್ಟಿ ಒಂಥರ, ಮತ್ತು ಪಲ್ಯ ಮಾಡಿರ್ತಾರೆ ಆ ಥರ ಒಂದು ರೊಟ್ಟಿ, 3 ರೊಟ್ಟಿ 4 ರೊಟ್ಟಿ ತಿಂದು ಹೋಗ್ಬಿಡೋದು.